ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2024 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು, ಹಾಗೂ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಸಭಾಧ್ಯಕ್ಷರ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ವರದಿಯನ್ನು ಒಪ್ಪಿಸುವುದು ಶ್ರೀ ಚನ್ನಾರೆಡ್ಡಿ ಪಾಟೀಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 2023-24 ಸಾಲಿನ 2ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಒಂದು ನಾನು ಎಲ್ಲ ಸಜ ಒಂದು ನಿಮಿಷ ಅಧ್ಯಕ್ಷೇ, ಮೊನ್ನೆ 16ನೇ ತಾರೀಕು ಉಪ ಒಂದು ಸ್ಟೇಟ್ಮೆಂಟ್ ಮಾಡ್ತದೆ. ನಾನು ಅವತ್ತು ಅಸೆಂಬ್ಲಿಯಲ್ಲಿ ಇರಲಿಲ್ಲ. ನಮ್ಮ ಭರ್ತಿ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು. ಕೆಲವು ವಹಿವಾಟು ಅಂಗಡಿಗಳಲ್ಲಿ ನಮ್ಮ ರಾಜ್ಯದ ಸಂಸ್ಕೃತಿ, ದೇಶದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಕೆಲವರು ಹಳ್ಳಿಯಿಂದ ಬಂದಂಥವರು ಪಂಚೆ ಉಟ್ಕೊಂಡು ಬಂದಿದ್ದವ್ರಿಗೆ ನಿರಾಕರಿಸಿದ್ರು ಅಂಥೇಳಿ ದೊಡ್ಡ ಪ್ರಸ್ತಾವನೆ, ಚರ್ಚೆ, ಟೀಕೆ, ಟಿಪ್ಪಣಿಗಳೆಲ್ಲ ಬಂದಿತ್ತು. ಅದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕು ಅನ್ನೋದು ಕೂಡ ಆದೇಶವನ್ನು ಕೂಡ ಮಾಡಿ ಮುಚ್ಚಬೇಕು ಅಂತ ಹೇಳಿದರು. ಈಗ ನಾವು ಬಹುತೇಕ ಎಲ್ಲರಿಗೂ ಕೂಡ ಇದೊಂದು ಗೈಡ್ಲೈನ್ಸೇ ಇಶ್ಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಡೆ ಯಾವುದೇ ಮಾಲ್ ಇರಲಿ, ಯಾವುದೇ ದೊಡ್ಡ ಜಾಗ ಇರಲಿ, ಚಿಕ್ಕ ಜಾಗ ಇರಲಿ, ಪಂಚೆ ನಮ್ಮೆಲ್ಲರ ಸಂಸ್ಕೃತಿ. ಸೊ ನಮ್ಮ ಸಂಸ್ಕೃತಿ ನಮ್ಮ ಇದಕ್ಕೆ, ಸೊ ಅದಕ್ಕೇನು ಗೈಡ್ಲೈನ್ಸ್ ಬೇಕೋ ಆ ಗೈಡ್ಲೈನ್ಸ್ ಕೂಡ ನಾವು ಮಾಡಿಕೊಡ್ತೇವೆ. ಇವ್ರಿಗೂ ಕೂಡ ನಾವು ಒಂದು ನೋಟಿಸ್ ಕೊಟ್ಟು ಮುಚ್ಚಬೇಕು ಅಂತ ಹೇಳಿದ್ರು. ಕೆಲವು ಟ್ಯಾಕ್ಸ್ ಡ್ಯೂ ಇತ್ತು, ಅದಕ್ಕೆ ಅವ್ರ ಹತ್ರ ಎಲ್ಲ ಏನೇನು ಬೇಕೋ ಎಲ್ಲ ಬರ್ಸ್ಕೊಂಡಿದ್ದೀವಿ, ಅಪಾಲಜಿ ತೊಗೊಂಡಿದ್ವಿ, ಟ್ಯಾಕ್ಸ್ ಕೂಡ ಚೆಕ್ ಕೂಡ ಕೊಟ್ಟಿದ್ದಾರೆ. ಅದರಿಂದ ಇಡೀ ರಾಜ್ಯದಲ್ಲಿ ಇನ್ನು ಎಲ್ಲೇ ಆಗಲಿ ಇಂಥ ಘಟನೆಗಳು ಆಗಬಾರ್ದು ಅಂತೇಳಿ ಒಂದು ಗೈಡ್ಲೈನ್ಸೇ ಇಶ್ಯೂ ಮಾಡೋಂಥ ವ್ಯವಸ್ಥೆನ. ಟ್ಯಾಕ್ಸ್ ಎಷ್ಟು ಸಮಯದಿಂದ ಟ್ಯಾಕ್ಸ್ ಬಾಕಿ ಇತ್ತು ಅವ್ರದ್ದು? ಟ್ಯಾಕ್ಸ್ ಇತ್ತು, 1.5 ರೂಪಾಯಿ ಟ್ಯಾಕ್ಸ್ ಇತ್ತು. ಎಷ್ಟು ಸಮಯದಿಂದ? ಮಧ್ಯ ಸ್ವಲ್ಪ ಕಟ್ಟಿದ್ರು, ಇನ್ನು ಸ್ವಲ್ಪ ಫೈನಲ್ ಇತ್ತು. 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಈಗ ಚೆಕ್ ಕೊಟ್ಟಿದ್ದಾರೆ, ಚೆಕ್ ತಗೊಂಡು ಈಗ ಅಲೋ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಕ್ಲಬ್ಗಳಲ್ಲೂ ದಯಮಾಡಿ ಅದನ್ನ ರೂಲ್ಸ್ ತರಕ್ಕೆ ದಯಮಾಡಿ, ಕ್ಲಬ್ಗಳಲ್ಲೂ ಬಿಡಲ್ಲ. ಶೂಸ್ ಹಾಕೋದು ಮತ್ತೆ ಈ ಪಂಚೆ ಉಟ್ಕೊಂಡ್ ಬಂದವ್ರಿಗೆ ಬಿಡ್ತಾ ಇಲ್ಲ, ಎಲ್ಲವನ್ನೂ ಸೇರಿಸಿ ದಯಮಾಡಿ ಒಂದು